ನಮಸ್ತೆ ಗೆಳೆಯರೆ. ಇಂದು ಜಟಾಯು ತುಂಬ ಜ್ಞಾಪಕಕ್ಕೆ ಬರ್ತಿತ್ತು. ಎಷ್ಟು ಇನ್ಸ್ಪಿರೇಷನ್ ಬರುತ್ತೆ ಜಟಾಯು ಅಂದರೆ. ಅಂತ ಹೋರಾಟಗಾರ ಇಲ್ಲ ಅನ್ಸುತ್ತೆ. ರಾವಣನ ಎದುರಿಗೆ ವಾನರ ಸೇನೆಯ ಯುದ್ಧ ಮಾಡಿತ್ತು, ಆದರೆ ಅದೇ ರಾವಣನ ಎದುರಿಗೆ, ಆಯುಧಧಾರಿ ರಾವಣನ ಎದುರಿಗೆ ನಿರಾಯುಧವಾದ ಜಟಾಯು ಹೋರಾಡಿ ಪ್ರಾಣ ಬಿಡಲಿಲ್ಲ. ಮನುಷ್ಯನಿಗೆ ನಾವು ಮನಸ್ಸು ಮಾಡೋವರೆಗೂ ಪ್ರಾಣ ಹೋಗಲ್ವಂತೆ. ತನ್ನ ಕಾರ್ಯ ಪೂರ್ಣ ಪೂರೈಸಿ ವಯಸ್ಸಾದ ಜಟಾಯು ಅದು ಏನು ಚಿಕ್ಕ ವಯಸ್ಸು ಯೌವನ ಅಲ್ಲ, ಆಲ್ಮೋಸ್ಟು ವಯಸ್ಸಾಗೋಗಿದೆ. ಅಂಥ ಜಟಾಯು ಎಷ್ಟು ಶಕ್ತಿಶಾಲಿ ಇರ್ಬೋದು. ಆ ಜಟಾಯು ಕತೆ ಕೇಳಿ ಬನ್ನಿ, ಮೈ ರೋಮಾಂಚನವಾಗುತ್ತೆ. ಮೊನ್ನೆ ತಾನೇ ಚಿತ್ರದುರ್ಗಕ್ಕೆ ಹೋಗಿ ಬಂದ, ಮೊಳಕಾಲ್ಮೂರಿನ ಪಕ್ಕದಲ್ಲಿರುವ ಚಿತ್ರದುರ್ಗಕ್ಕೆ ಹೋಗಿ ಬಂದ ಅಹೋರಾತ್ರ. ಅಲ್ಲಿ ಒಂದು ಹೊಸ ವಿಚಾರ ತಿಳಿಯಿತು ಅಹೋರಾತ್ರನಿಗೆ. ಕರ್ನಾಟಕದಲ್ಲಿ ಎಲ್ಲರೂ ತಿಳ್ಕೊಳ್ಬೇಕಾದಂತಹ ವಿಚಾರ ಅದೇ ಜಟಾಂಗಿರ ಎನ್ನುವ ಕ್ಷೇತ್ರ ಇದೆ. ಅಲ್ಲಿ ಏನು ಎಲ್ಲಿ ನೋಡಿದ್ರು ಕೇರಳದಲ್ಲಿ ಕೂಡ ಜಟಾಯು ಮಂದಿರ ಮಾಡ್ತಾ ಇದ್ದಾರೆ, ಮಹಾರಾಷ್ಟ್ರದಲ್ಲಿ ಜಟಾಯು ಇದೆ, ಹೇಗೆ ಇಲ್ಲೆಲ್ಲ ಓಡಾಡೋಕ್ಕೆ ಸಾಧ್ಯ? ಆದರೆ ಜಟಾಯುವಿನ ಗೌರವದೊಂದಿಗೆ ಅನೇಕರು ಜಟಾಂಗಿ ರಾಮೇಶ್ವರ, ಜಟಾಯು ನೆಲೆಸಿದ್ದ ಜಗನ ಅಲ್ವಾ ಅಂತ ತುಂಬ ಆಲೋಚನೆಗಳಿಗಾಗಿ ಮನೆಗೆ ಬಂದು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದ ಅಹೋರಾತ್ರ. ಆ ರಿಸರ್ಚ್ ಮಾಡಿದಾಗ ಇವನಿಗೆ ಗೊತ್ತಾಯಿತು ಅದು ನಿಜವಾಗ್ಲೂ ಜಟಾಯು ಇದ್ದ ಕ್ಷೇತ್ರ ಅಂತ. ಆ ಸತ್ಯಾಸತ್ಯತೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಬನ್ನಿ. ಏನು ಮೈ ರೋಮಾಂಚನ ಆಗಬೇಕು ನಿಮಗೆ, ಬನ್ನಿ ನೋಡಿ. ಇದು ನಮ್ಮ ಗೂಗಲ್ ದೃಗ್ಗೋಚರಿ ಅಂಗೈಯಲ್ಲಿ ನಾವು ಇವತ್ತು ಪ್ರಪಂಚನೇ ನೋಡುವಂಥ ಗೂಗಲ್ ದೃಗ್ಗೋಚರಿ ನೋಡಿ. ಇದು ನಮ್ಮ ಭಾರತ, ಎಷ್ಟು ಸುಂದರ ಭಾರತ. ಪುಣ್ಯಭೂಮಿ, ಕರ್ಮಭೂಮಿ, ಮೋಕ್ಷಭೂಮಿ ಭಾರತ. ಬನ್ನಿ, ಏನಿದು ಕೆಂಪು ಲೈನ್ಸು ಅಂತ ಅನ್ನಿಸ್ತಾ ಇದೆಯಾ? ಬನ್ನಿ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡಿ. ಈ ಕ್ಷೇತ್ರ ಇರೋದು ಸೀತಾ ಗುಹೆ, ನಾಸಿಕದಲ್ಲಿರುವಂತಹ ಸೀತಾ ಗುಹೆ ನೋಡಿ ಇಲ್ಲಿದೆ. ಇಲ್ಲಿ ಕಾಲಾರಾಮ ಮಂದಿರ ಅಂತ ರಾಮನ ನೆನಪಿಗೆ ಕಟ್ಟಿದ್ದಾರೆ. ಇದು ಸೀತಾ ಗುಹೆ. ಬಟ್ ಇಲ್ಲಿ ಲಕ್ಷ್ಮಣ ರೇಖೆ ಅಂತ ಇದೆ ನಾಸಿಕಲ್ಲಿ, ಅಂದರೆ ಇಲ್ಲಿ ರೇಖೆ ಹಾಕಿದ್ದಂತೆ ಲಕ್ಷ್ಮಣ, ದಾಟಬೇಡ ಅಂತ. ಅಪ್ರಾಕ್ಸಿಮೇಟ್ಲಿ ಇಲ್ಲಿ ದಾಟಿರ್ಬೋದು ಸೀತೆ. ಇದೇನೇ ಆಗಲಿ, ಮೂರೂ ಲೈನುಗಳಿಂದ ಶ್ರೀಲಂಕೆಯಲ್ಲಿರುವ ರಾವಣನ ಪ್ಯಾಲೆಸ್ ಆಗಿದ್ದಂತಹ ಸಿಗಿರಿಯಾ ಎನ್ನುವ ಇವತ್ತಿಗೂ ಒಂದು ಕ್ಷೇತ್ರ ಇದೆ. ಕರ್ನಾಟಕದಲ್ಲಿ ಮಧುಗಿರಿ ಹೇಗೋ ಬೆಟ್ಟದ ಮೇಲೆ ಬೆಟ್ಟ, ಬೆಟ್ಟದ ಒಂದೇ ಕಲ್ಲು ಏಕಶಿಲಾದ್ರಿ, ಆ ಏಕಶಿಲಾದ್ರಿ ಸಿಗಿರಿಯ ಮಧುಗಿರಿಗಿಂತ ಸ್ವಲ್ಪ ಎತ್ತರದಲ್ಲಿದೆ. ಈ ಬೆಟ್ಟದ ಮೇಲೆ ನೋಡಿ, ಈ ಬೆಟ್ಟದ ಮೇಲೆ ರಾವಣಾಸುರ ಇದ್ದ, ಸಿಂಹದ ಬೆಟ್ಟ. ಈ ಕಾಲದಲ್ಲೇ ಇದರ ಮೇಲೆ ಹೋಗೋದು ಕಷ್ಟ. ಏನು ಇಂತಹ ಟೆಕ್ನಾಲಜಿ ಇರೋ ಕಾಲದಲ್ಲಿ, ಆ ಕಾಲದಲ್ಲಿ ಹಾರಿ ಹೋಗಬೇಕಿತ್ತಂತೆ. ಅಲ್ಲಿ ಇಲ್ಲಿ ಈ ಬೆಟ್ಟದ ಮೇಲಕ್ಕೆ ಇಲ್ಲಿಂದ ಕೆಳಗಡೆಯಿಂದ ಎಸೀತಾ ಇದ್ರಂತೆ, ಬೇರೆ ದಾರಿನೇ ಇಲ್ಲ. ಆ ಎಸೆಯೋ ಅಂತಹ ಗಜಯಂತ್ರಗಳಿತ್ತಂತೆ. ಗಜಯಂತ್ರಗಳು ಅಂದರೆ ಆನೆ ಥರ ಇರುವಂಥ ಯಂತ್ರಗಳು, ಅದರಲ್ಲಿ ಮನುಷ್ಯ ಕೂತ್ಕೊಂಡ್ರೆ, ನೀವು ಬಾಹುಬಲಿ ಪಿಕ್ಚರ್ ನೋಡಿರ್ಬೋದು, ತೆಂಗಿನ ಮರಗಳಿಂದ ಕೋಟೆಯೊಳಗೆ ಜಂಪ್ ಮಾಡ್ತಾರಲ್ಲ, ಅದು ಊಹೆ ಇರ್ಬೋದು. ಆದರೆ ಇಲ್ಲಿ ಆ ರೀತಿ ಎಸೆಯೋ ಅಂತಹ ಒಂದು ಯಂತ್ರಗಳಿತ್ತಂತೆ. ಈ ಬೆಟ್ಟದ ಮೇಲೆ ಹೋಗಿ ಸೇರಿಕೊಂಡ್ರೆ ಶತ್ರುಗಳಂತೂ ಬರೋಕ್ಕೆ ಆಗಲ್ಲ. ಅಂತಹ ಸಿಗಿರಿಯ ಬೆಟ್ಟ ಇದು. ಇದು ರಾವಣನ ಪ್ಯಾಲೆಸ್ಸು. ಆದರೆ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಸಿಗಿರಿಯಾಗಿ ಬರಲಿಲ್ಲ. ಸಿಗಿರಿಯಾಗಿ ಬಂದರೆ ಅವಮಾನ, ಮಂಡೋದರಿ ಇರ್ತಾಳೆ ಇವನಿಗೆ, ಈ ಕಾಮುಕ ಕೆಟ್ಟವನು ಅನ್ನೋ ಭಾವನೆ. ಆ ಎಷ್ಟೇ ಕೆಟ್ಟ ವಿಲನ್ ಆದರೂ ತನ್ನ ಪತ್ನಿ ಹತ್ರ ತನ್ನ ಒಳ್ಳೆತನ ತೋರಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾನೆ. ಹಾಗಾಗಿ ಇಲ್ಲಿಗೆ ಬರಲಿಲ್ಲ ಅವನು. ಸೀದಾ ಅಶೋಕ ವಾಟಿಕಾಗೆ ಕರ್ಕೊಂಡೋಗ್ತಾನೆ ನೋಡಿ. ಇಲ್ಲಿದೆ ಅಶೋಕ ವಾಟಿಕ, ಇಷ್ಟು ಕೆಳಗಿದೆ.
ಇಲ್ಲಿಗೆ ಬರ್ತಾನೆ. ಇನ್ನೂ ಒಂದು ರೆಫರೆನ್ಸ್ ಪ್ರಕಾರ ಅವನು ಶ್ರೀಲಂಕಾದ ನೆತ್ತಿಯ ಭಾಗಕ್ಕೆ ಬಂದು ಫಸ್ಟ್ ರಿಲ್ಯಾಕ್ಸ್ ಆಗ್ತಾನೆ ಅವನು, ಇಲ್ಲಿಂದ ಮತ್ತೆ ಡೈವರ್ಷನ್ ತಗೋತಾನೆ ಅಂತ. ಇದೇನೇ ಇರಲಿ, ಮೂರು ಲೈನ್, ನಿಮಗೆ ಯಾವುದೇ ಅನುಮಾನ ಬರಬಾರ್ದು ಅಂತ ಮೂರು ಲೈನ್ ಹಾಕಿದ್ದಾನೆ ಅಹೋರಾತ್ರ. ಬನ್ನಿ, ಈ ಲೈನು ಮೊನ್ನೆ ಸೀತಾಫಲದ ಕತೆ ಹೇಳಿದ್ದೆ ನಿಮಗೆ. ಸೀತಾಫಲ, ಸೀತೆ ಆಕಾಶದಲ್ಲಿ ನಾಸಿಕದಿಂದ ಶ್ರೀಲಂಕೆಗೆ ರಾವಣ ಹಂಸವಾಹನದಲ್ಲಿ ಹೊತ್ತೊಯ್ಯುವಾಗ ತನ್ನ ಸೀರೆಯಲ್ಲಿ ಆಕೆ ಯಾವಾಗಲೂ ಎತ್ಕೊಂಡು ಹೋಗ್ತಿದ್ದಂತಹ ಬೀಜಗಳಿರೋದು, ಆ ಬೀಜಗಳನ್ನು ಆವತ್ತು ಆಕೆ ಸೀತಾಫಲ ಬೀಜಗಳಿಟ್ಕೊಂಡಿದ್ಲು, ಆ ಬೀಜಗಳನ್ನು ದಾರಿ ಉದ್ದಕ್ಕೂ ಚೆಲ್ಕೊಂಡೋದ್ಲು. ಇವತ್ತಿಗೂ ನೀವು ಬೇಕಾದರೆ ಯಾವ ಆರ್ಟಿಕಲ್ಚರಿಸ್ಟು ಯಾವ ವ್ಯಕ್ತಿಗಳನ್ನೆಲ್ಲ ರೆಫರ್ ಮಾಡಿ, ಈ ಯಾವ ಲೈನ್ ಹೋಗಿದೆಯೋ ಈ ಲೈನ್ ಮೇಲೆ ಸೀತಾಫಲಗಳ ಬೆಳೆ ಆಗುತ್ತೆ. ಮತ್ತು ನೀವಿನ್ನೂ ಗೂಗಲಲ್ಲಿ ನಿಮಗೆ ಅನುಭವ ಇದ್ದರೆ ನೋಡಿ, ಈ ಲೈನ್ಗಳು ಎಲ್ಲೆಲ್ಲಿ ಹೋಗಿದೆಯೋ ಅಲ್ಲಿ ರಾಮಾಪುರ, ರಾಮನಗರ, ರಾಮಗಿರಿ, ರಾಮನಹಳ್ಳಿ, ಹೀಗೆ ರಾಮನ ಹೆಸರುಗಳೇ ಬಂದಿದೆ. ಇಷ್ಟು ಅದ್ಭುತವಾಗಿದೆ ಈ ಕತೆ, ರೋಚಕವಾದ ಕತೆ. ಯಾಕೆಂದರೆ ಆ ಕಾಲದಲ್ಲಿ ಊಹೆಯ ಕತೆಗಳು ಬರೆಯೋಕ್ಕಾಗ್ತಿರಲಿಲ್ಲ. ಆರಂಭ, ಮನುಕುಲದ ಆರಂಭ ಕಾಲ 8 ಲಕ್ಷ ವರ್ಷಗಳ ಹಿಂದೆ ನೋಡಿ, ಯಾವುದೇ ಜಾತಿ ಮತ ಕುಲ ಅಂತ ನಾವು ದಾಡ್ತೀವಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ನೋಡಿ, ಅವ್ಯಾವುದೂ ಆಗಿರಲಿಲ್ಲ. ವಾಲ್ಮೀಕಿ ತಪಶಕ್ತಿಯಿಂದ ಬರೆದದ್ದು, ತಪಸ್ಸಿಗೆ ಕುಲ ಭೇದಗಳಿರಲಿಲ್ಲ, ವಾಲ್ಮೀಕಿ ಬರೆದದ್ದು ಇದೆಲ್ಲ. ಆದರೆ ರೆಫರೆನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ, ಇಲ್ಲಿಂದ ಸೀತೆಯ ಕೆಲವು ಒಡವೆಗಳು ಬಂದು ಇದೇ ದಾರಿಯಲ್ಲಿ ಬೀಳುತ್ತೆ. ದಾರಿ ಉದ್ದಕ್ಕೂ ನಿಮಗೆ ಎಷ್ಟು ಕತೆ ಹೇಳ್ತೀನಿ ಬನ್ನಿ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಪ್ಪ ನೋಡಿ, ವೆರಿ ಇಂಟ್ರೆಸ್ಟಿಂಗ್ ನೋಡಿ. ಇದೆಲ್ಲ ದಾರಿ ಉದ್ದಕ್ಕೂ ನಿಮ್ಮ ಊರುಗಳು ಇದೆಯನ್ನು ನೋಡ್ಕೊಳ್ಳಿ ಅಂತ ನಿಧಾನಕ್ಕೆ ಕರ್ಕೊಂಡು ಬರ್ತಾ ಇದ್ದೀನಿ ನಾನು. ಇದರಲ್ಲಿ ನಿಮ್ಮ ಊರುಗಳು ಏನಾದರೂ ಬಂದರೆ ನೀವು ತುಂಬ ಎಕ್ಸೈಟ್ ಆಗ್ತೀರಿ. ನಮ್ಮ ಊರಿನ ಮೇಲೆ ರಾಮ ಹೋಗಿದ್ದು, ಸೀತೆ ಹಾರಿ ಹೋಗಿದ್ದು, ರಾಮ ನಡೆದು ಬಂದಿದ್ದು ಅನ್ನೋ ಖುಷಿ ಬಂದ್ಬಿಡುತ್ತೆ ನಿಮಗೆ. ನಿಮಗೆ ಇವತ್ತು ಶಬರಿ ಇದ್ದ ಜಾಗ, ಮೊನ್ನೆ ನಾವು ವೃಕ್ಷ ರಕ್ಷಣೆ ಮಾಡಿ ಅಲ್ಲಿ ಯಾಕೆ ನಾರ್ತ್ ಇಂಡಿಯನ್ಸ್ ಬಂದರು ಅಂದರೆ, ಆ ಶಬರಿ ರಾಮಾಯಣದ ಹುಚ್ಚು ಯು ಪಿ ಅವರಿಗೆ ಪಾಪ ತುಂಬ ಜಾಸ್ತಿ ಪ್ರೀತಿ, ಹಾಗೆ ಅವರು ರಾಮನನ್ನು ಹುಡ್ಕೊಂಡು ಬಂದುಬಿಟ್ರೆ ಎಲ್ಲರೂ, ಹಾಗೆ ಬಂದು ನೆಲೆಸಿದವರು ಇವರೆಲ್ಲ. ಅದರಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ ನೋಡಿ. ಇದೆಲ್ಲ ಇವೆಲ್ಲ ರಾಮನ ವಿಮಾನ, ಇದು ರಾವಣನ ವಿಮಾನ ಸೀತೆಯನ್ನು ಹೊತ್ತು, ಅದು ಹಂಸ ವಿಮಾನ. ಅವನ ಹತ್ರ 5-6 ವಿಮಾನ ಇತ್ತು, ಪುಷ್ಪಕ ವಿಮಾನ, ಹಂಸ ವಿಮಾನ, ಹೀಗೆ ಅನೇಕ ವಿಮಾನಗಳನ್ನು ಇಟ್ಟಿದ್ದ. ಒಂದು ವಿಮಾನದ ಫ್ಯಾಕ್ಟ್ರಿನೇ ಇತ್ತು. ನೀವು ಶ್ರೀಲಂಕಾಗೆ ಹೋದರೆ ಅಲ್ಲಿ ವಿಮಾನದ ಫ್ಯಾಕ್ಟ್ರಿ ತೋರಿಸ್ತಾರೆ. ಅಲ್ಲಿ ರಾವಣನ ವಿಮಾನಗಳು ಕೆಳಗಡೆ ನಿಲ್ತಾ ಇರಲಿಲ್ಲ. ಇನ್ನೂ ನಾವು ಆ ಟೆಕ್ನಾಲಜಿಗೆ ಹೋಗಿಲ್ಲ ನೋಡಿ. ರಾವಣನ ವಿಮಾನಗಳು ಭೂಮಿಯಿಂದ ಮೇಲೆ ನಿಲ್ತಾ ಇದ್ವು ಅಂತ ಹನುಮ ಸುಂದರಕಾಂಡ ಆದಮೇಲೆ ಹೇಳ್ತಾನೆ ರಾಮನಿಗೆ ಬಂದು. ಭೂಮಿಯಿಂದ ಮೇಲೆ ವಾಯುವಿನ ಫೋರ್ಸ್ ಇನರ್ಷಿಯ ಫೋರ್ಸ್ ಕೆಳಗಡೆ ಒಡೆದು ಒಡೆದು ಕಂಟಿನ್ಯೂಸ್ ಆಗಿ ನೆಲ್ ಭೂಮಿಯಿಂದ ಎತ್ತರದಲ್ಲಿ ಹವೆಯಲ್ಲಿ ನಿಲ್ತಾ ಇತ್ತಂತೆ ನೋಡಿ ನೋಡಿ, ಎಷ್ಟು ಚೆನ್ನಾಗಿ ವಿಜಯಪುರ ಇವೆಲ್ಲ ಬಂತ. ಇದೆಲ್ಲ ಸೀತಾಫಲದ ನಾಡುಗಳೇ. ಇಕ್ಕಲ್ ಇಲ್ಲಿ ಬಂದ್ವಿ. ಹೀಗೆ ಸೀತೆಯ ಸೀತಾಫಲಗಳು, ಸೀತೆಯ ವಿಚಾರಗಳು, ಸೀತೆಯನ್ನು ಕಂಡವರ ಋಷಿಗಳು, ಮುನಿಗಳು, ಅಲ್ಲಿನ ಜನಗಳು, ಅಲ್ಲಿನ ಗಿಡ ಮರಗಳು. ನಿಮಗೆ ಕನ್ನಡದ ಒಂದು ಪಿಕ್ಚರ್ ಹಾಡಿದೆ, ವೈದೇಹಿ ಏನಾದಳು ಮಲ್ಲಿ ಮಲ್ಲಿಗೆ ಜಾಜಿ ಅಂತ. ಗಿಡ ಮರ ವೃಕ್ಷ ಪ್ರಾಣಿ ಪಕ್ಷಿ ಹಾವು ಎಲ್ಲರನ್ನೂ ಕೇಳಿಬಿಡ್ತಾನೆ ರಾಮ. ಹಾಗೆ ಬಂದವನು ಇಲ್ಲಿ ಹಂಪಿಗೆ ಬರ್ತಾನೆ ನೋಡಿ. ಈ ನೋಡಿ, ಈ ಲೈನ್ಗಳ ಮಧ್ಯೆ ಬರಬೇಕಾ? ಸೀತೆಯನ್ನು ಹೊತ್ತೊಯ್ದ ಆ ವಿಮಾನ ಈ ಮಧ್ಯದ ಲೈನಲ್ಲಿ ಹೋದರು. ಈ ಅಂಜನಾದ್ರಿ ಬೆಟ್ಟ ಇಲ್ಲಿ ಬಂದಿದೆ ನೋಡಿ, ಈ ಅಂಜನಾದ್ರಿ ಬೆಟ್ಟ. ಮತ್ತು ಇನ್ನೂ ಒಂದು 500 ವರ್ಷಗಳಿಂದೆ ಒಂದು ವಂಡರ್ ನಡೆದಿದೆ, ಅದನ್ನು ನಿಮಗೆ ತಿಳಿಸ್ಬೇಕು ಅಂತ ಈ ಲೈನ್ ಹಾಕಿದೆ ನಾನು. ಇದು ಅಂಜನಾದ್ರಿ ಬೆಟ್ಟ, ಇದು ಹಜಾರರಾಮ ಟೆಂಪಲ್. ಇಲ್ಲಿ ಇದು ವಿಜಯನಗರ ಎಂಪೈರ್, ಅವರು ವಿಜಯನಗರ ಎಂಪೈರ್ ಮಾಡಬೇಕು, ಪ್ಯಾಲೇಸ್ ಕಟ್ಟಬೇಕು ಕಮಲಾಪುರದಲ್ಲಿ ಅಂದರೆ, ಅವ್ರ ರೆಫರೆನ್ಸ್ ಲೈನ್ನ ಹನುಮನ ಬೆಟ್ಟ, ಅಂಜನಾದ್ರಿ ಹನುಮ ಹುಟ್ಟಿದ ಬೆಟ್ಟನ ತಗೊಂಡಿದ್ದಾರೆ ಅನ್ನೋದಕ್ಕೆ ಪ್ರೂಫು ನೋಡಿ. ಇಲ್ಲಿ ಗ್ರಿಡ್ ಹಾಕ್ತೀನಿ, ಕರೆಕ್ಟ್ ನಾರ್ತ್ ಸೌತ್ ಲೈನ್ ನೋಡಿ. ಈ
ಅಕ್ಷಾಂಶ ರೇಖಾಂಶದಲ್ಲಿ ಈ ಲೈನ್ ನೋಡಿ, ಈ ಲೈನ್ ಸೆಂಟರ್ ಲೈನ್ ಹೋಗಿದೆಯಲ್ಲ, ಈ ಲೈನ್ ಮೇಲೆ ಬಂದಿದೆ ಆ ಲೈನ್ ರೆಫರೆನ್ಸ್ ಲೈನ್ ನೋಡಿ, ಕರೆಕ್ಟಾಗಿ ಉತ್ತರಕ್ಕೆ ಆಂಜನಾದ್ರಿ ಬೆಟ್ಟ ಬರೋ ಹಾಗೆ ಅವರು ಇಲ್ಲಿ ಮಾಡಿದ್ದಾರೆ ನೋಡಿ. ಹಜಾರ ರಾಮ ಗುಡಿ ನೋಡಿ, ಗುಡಿ ಎದುರುಗಡೆ ಈ ಲೈನ್ ಇದೆಯಲ್ಲ, ಈ ದಾರಿ, ಈ ದಾರಿ ಹಾಗೇ ನೋಡಿ, ಇಲ್ಲಿ ಇಲ್ಲಿ ಬರುತ್ತೆ ಆ ದಾರಿ. ಇವಾಗೆಲ್ಲ ದಾರಿಗಳು ಬಿಟ್ಟೋಗಿದೆ, ಪ್ಯಾಲೇಸ್ ಒಳಗೆ ಬರುತ್ತೆ. ಹೀಗೆ ಮಾಡ್ಕೊಂಡಿದ್ದಾರೆ. ಇದು ಬಿಡಿ, ನಾವಿವಾಗ ಮತ್ತೆ ಹನುಮಂತನ ರೆಫರೆನ್ಸ್ಗೆ ಹೋಗೋಣ. ಇಲ್ಲಿ ಅಂಜನಾದ್ರಿಯ ಪಕ್ಕದಲ್ಲೇ ವಾಲಕಿಲ್ಯ ಪರ್ವತ ಅಂತಿದೆ. ಇಲ್ಲಿ ಇದು ವಾಲಕಿಲ್ಯ ಪರ್ವತ, ವಾಲಿ ಆಳಿದ ನಾಡು. ಈ ವಾಲಿ ಈ ಕಲ್ಲುಗಳಿದೆಯಲ್ಲ, ಈ ಕಲ್ಲುಗಳನ್ನು ಪೇರಿಸಿದ್ದು. ಅಂದರೆ ಈ ಕಲ್ಲುಗಳು ಪ್ರಾಕೃತಿಕವಾಗಿ ಇದ್ದದ್ದಲ್ಲ. ಅಂದರೆ ಆ ಕಾಲದಲ್ಲಿ ಕೋಟೆಗಳನ್ನು ವಾನರರು ಕಲ್ಲುಗಳಲ್ಲಿ ಕಟ್ಕೊಳ್ಳೋರು. ಅವ್ರವ್ರ ಮನೆಯನ್ನೇ ಒಂದೊಂದು ಬೆಟ್ಟ, ಅಂಜನಾದ್ರಿ ಆಂಜನೇಯ ಕಟ್ಟಿದ್ದು, ವಾಲಕಿಲ್ಯ ವಾಲಿ ಕಟ್ಟಿದ್ದು, ತಾರಾ ಪರ್ವತ ತಾರಾ ಕಟ್ಟಿದ್ದು, ಮತ್ತು ಈ ಗಂಧಮಾದನ ಗಂಧಮಾದನ ಕಟ್ಟಿದ್ದು, ಮಾಲ್ಯವಂತ ಮಾಲ್ಯವಂತ ಕಟ್ಟಿದ್ದು, ಮತ್ತು ಮಹೇಂದ್ರ ಹೀಗೆ ಮಾತಂಗ ಹೇಮಕೂಟ ಇವೆಲ್ಲ ಇವರು ಕಟ್ಟಿದ್ದು. ಈ ನೋಡಿ, ವಾಲಕಿಲ್ಯ ಪರ್ವತ ಜಗತ್ತಿನ ಮೊಟ್ಟ ಮೊದಲ ಕೋಟೆ, ಇದು ಕಲ್ಲಿನ ಕೋಟೆ. ಇದನ್ನು ಮತ್ತೆ ಆನೆಗುಂದಿ ದೊರೆಗಳು ಇಲ್ಲಿ ಕೋಟೆ ಕಟ್ಟಿದ್ದಾರೆ ನೋಡಿ, ಕಲ್ಲಿನ ಕೋಟೆ. ಇದು ಆನೆಗುಂದಿ ದೊರೆಗಳು ಅಂದರೆ ಹಂಪಿ ಪತನದ ನಂತರ, ಮತ್ತು ಹಂಪಿ ಪತನಕ್ಕೆ ಮುಂಚೆ, ಹಂಪಿ ಹುಟ್ಟುವುದಕ್ಕೆ ಮುಂಚೆ ಇಲ್ಲಿ ಸಾಮ್ರಾಜ್ಯ ಇತ್ತು. ಇದು ಹಂಪಿ ಪತನದ ನಂತರ ಮತ್ತೆ ಆನೆಗುಂದಿಗೆ ಬಂದುಬಿಡ್ತಾರೆ ಅವರು, ಆನೆಗುಂದಿ ದೊರೆಗಳು. ಇದು ಇಲ್ಲೊಂದು ಪಂಪ ಸರೋವರ ಇದೆಯಲ್ಲ, ಇದು ಪಂಪ ಸರೋವರನೇ ನಮ್ಮ ಶಬರಿ ಇದ್ದ ನೆಲೆ. ಈ ಬಂಡೆ ಇಲ್ಲೊಂದು ಕಾಣ್ತಾ ಇದೆಯಲ್ಲ, ಇದು ಶಬರಿ ಗುಹೆ ನೋಡಿ. ಇದು ಇಲ್ಲಿದೆ ರಾಮ್ಸ್ ಫೀಟ್, ಇಲ್ಲಿ ರಾಮನ ಪಾದಕೆ ಇದೆ. ಈ ಶಬರಿ ಇದ್ದ, ಇದು ಪಂಪ ಸರೋವರ, ಇದು ಪಂಪ ಸರೋವರ, ಇದು ಪಂಪ ಸರೋವರ, ಇದು ಲಕ್ಷ್ಮೀ ದೇವಸ್ಥಾನ. ಇಲ್ಲಿ ಶಬರಿ ಇದ್ದ ಗುಹೆ, ಮೊನ್ನೆ ನಿಮಗೆ ಆ ವಿಡಿಯೋ ನೋಡ್ಬೋದು ನೀವು ಇದರೊಳಗೆ. ಮತ್ತು ನಾವು ರಕ್ಷೆ ಮಾಡಿದ್ದು ಈ ಮರ, ಆ ಗೂಗಲ್ ತೆಗೆದಾಗ ನೋಡಿ ಗ್ರೀನ್ ಇತ್ತು, ಇವಾಗ ಮರ ಮರಣಿಸ್ಬಿಟ್ಟಿದೆ. ಅದನ್ನು ಮತ್ತೆ ನಾವು ವೃಕ್ಷರಕ್ಷಾ ತಂಡದಿಂದ ರಕ್ಷಣೆ ಮಾಡಿದ್ವಿ. ಇವಾಗ ಮತ್ತೆ ಈ ವಾರದಲ್ಲಿ ವೃಕ್ಷರಕ್ಷಾ ತಂಡ ಹೋಗಿ ಈ ಎಲ್ಲ ಗಿಡಗಳು ಕಾಂಕ್ರೀಟ್ ಆಗಿ ಸತ್ತು ಹೋಗ್ತಾ ಇದೆ, ಅವುಗಳನ್ನೆಲ್ಲ ಉಳಿಸುವ ಪ್ರಯತ್ನ ಮಾಡ್ತಾ ಇದೆ. ಇದೇ ಇದೊಂದು ಕತೆ. ಇಲ್ಲಿ ಶಬರಿ ಕಾದು, ಶಬರಿ ಕೂಡ ಹೇಳ್ತಾಳೆ, ನಾನು ನೋಡಿದೆ ರಾಮ, ಮೇಲೆ ಸೀತಾ ಮಾತೆಯನ್ನು ರಾವಣ ಹೊತ್ತೊಯ್ದಿದ್ದು, ನಿನಗೆ ಸಿಗ್ತಾಳಪ್ಪ, ಇದೇ ದಾರಿಲೇ ಹೋಗು ಮುನ್ನುಗ್ಗು ಅಂತ ಹೇಳ್ತಾಳೆ ಆ ರಾಮನ ಭಕ್ತೆ ಶಬರಿ. ಆಯಿತಾ, ಇಲ್ಲಿಗೆ ಬಂದಮೇಲೆ ನೋಡಿ, ಇಲ್ಲಿ ಶುರುವಾಗುತ್ತೆ ಒಂದು ಒಂದು ಘಟನೆ. ಇಲ್ಲಿ ಚಿತ್ರದುರ್ಗದ ಪಕ್ಕ, ದಾವಣಗೆರೆಗೂ ಚಿತ್ರದುರ್ಗಕ್ಕೂ ಪಕ್ಕ, ಇಲ್ಲಿ ನೋಡಿ ಜಟಿಂಗ ರಾಮೇಶ್ವರಂ ಅಂತ ಒಂದು ಪ್ಲೇಸ್ ಇದೆ ಇಲ್ಲಿ ನೋಡಿ. ಇದು ಈ ಬೆಟ್ಟ, ಇದು ದೂರಕ್ಕೆ ಜಟಿಂಗ ಜಟಾಯು ಇದ್ದಂಗೆ ಇದೆ ನೋಡಿ, ಜಟಾಯು ಪಕ್ಷಿ ಇದ್ದಂಗೆ ಇದೆ. ಜಟಿಂಗ ರಾಮೇಶ್ವರಂ ಅಂತ ಒಂದು ಪ್ಲೇಸ್ ಇದು. ಇಲ್ಲಿ ಜಟಾಯು ನೆಲೆಸಿರುತ್ತೆ, ಜಟಾಯು ನೋಡ್ಬಿಡುತ್ತೆ ಆಕಾಶ ಮಾರ್ಗದಲ್ಲಿ ರಾವಣ ಒಂದು ಸ್ತ್ರೀಯನ್ನು ಹೊತ್ತೊಯ್ತಾ ಇರೋದು. ಅಂದರೆ ಆ ಕಾಲದಲ್ಲಿ ನೋಡಿ ಅದು ಎಷ್ಟು ಆಳಕ್ಕೆ ನಮ್ಮ ಕಿತ್ತಡಿ ನಿಯಮಗಳಿದೆ. ಏನಂದರೆ ನಮಗೆ ಅವಮಾನ ಆದರೆ ಸಹಿಸಬೇಕು, ಇನ್ನೊಬ್ಬರಿಗೆ ಅವಮಾನ ಆದರೆ ಪ್ರಾಣ ಬಿಡೋಕ್ಕೂ ರೆಡಿಯಾಗಿ ಬಿಡಬೇಕು ಅಂತ. ಆ ನಿರ್ಧಾರದಲ್ಲಿ ಜಟಾಯು ಮೇಲೆ ನೋಡುತ್ತೆ, ಸೀತೆ ಮಾತೆಯನ್ನೇ ಎತ್ಕೊಂಡು ಹೋಗ್ತಾ ಇರ್ತಾನೆ ರಾವಣ. ಅವನ ಜೊತೆ ಹೋರಾಟಕ್ಕೆ ಶುರು ಮಾಡುತ್ತೆ. ಇಲ್ಲಿಂದ ಹೋರಾಡಿ, ಇಲ್ಲಿಂದ ನೋಡಿ ಒಂದೇ ಲೈನಲ್ಲಿದೆ ಮೂರು ಡಾಟ್ಸ್, ಇಲ್ಲಿಂದ ಹೋರಾಡೋಕ್ಕೆ ಶುರು ಮಾಡಿದ ಆಚೆ ಈಚೆ ಏರೋಪ್ಲೇನ್ ಆಚೆ ಈಚೆ ಅವನ ಹಂಸವಾಹನನ ಅಲ್ಲಾಡಿಸ್ಬಿಡುತ್ತೆ. ಲೇಪಾಕ್ಷಿವರೆಗೂ ಯುದ್ಧ ಮಾಡುತ್ತೆ. ಬೇಕಾದ್ರೆ ಲೇಪಾಕ್ಷಿಗೆ ನೋಡಿ, ನೋಡಿ ಮೂರು ಒಂದೇ ಲೈನಲ್ಲಿದೆ, ಲೇಪಾಕ್ಷಿ ಅಂಜನಾದ್ರಿ ರಾಮ ಟೆಂಪಲ್ಲು ರಾಮ ಮಾಲ್ಯವಂತ. ನಾವು ಮೊನ್ನೆ ಇಲ್ಲಿದ್ವಿ ಮಾಲ್ಯವಂತ ಅಂತ. ಇದು ಇದೇ ರಾಮ ನಾಲ್ಕು ತಿಂಗಳು ವಿಲ ವಿಲ ಒದ್ದಾಡಿದ ಬಂಡೆಗಳು ಇವೆಲ್ಲ. ಈ ಎಲ್ಲ ಬಂಡೆಗಳು ಇಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತಾರೆ. ರಾಮ ಇಲ್ಲಿ ಉಳ್ಕೊಳ್ಬೇಕು ಅಂದರೆ ಕಾರಣ ಏನಂದರೆ, ಅವ ಮಳೆಗಾಲ ಶುರುವಾಗ್ಬಿಟ್ಟು ವಾಲಿನ ಕೊಂದುಬಿಡ್ತಾನೆ ರಾಮ. ಏನಂದರೆ ವಾಲಿ ಹಿಂದ್ಗಡೆಯಿಂದ ಕೊಲ್ತಾನೆ, ಅದು ಕೊಂದದ್ದು ಇಲ್ಲೇ ನೋಡಿ, ಇಲ್ಲಿ ಪಂಪ ಸರೋವರದ ಹತ್ರ ಈ ಕಡೆಯಿಂದ ನಿಂತ್ಕೊಂಡು ಈ ಕಡೆ ವಾಲಿ ಸುಗ್ರೀವರು ಯುದ್ಧ ಮಾಡಿದ್ರೆ ಇಲ್ಲಿಂದ ಬಾಣ ಬಿಡೋದು.
ಈ ವಾಲಿನ ರಾಮ ಕೊಂದುಬಿಡ್ತಾನೆ, ಸುಗ್ರೀವನಿಗೆ ಉಪಕಾರ ಆಗುತ್ತೆ. ಆದರೆ ಯಾವುದೇ ಒಂದು ಕಂಡೀಷನ್ ಹಾಗಿರಲಿಲ್ಲ. ರಾಮ ಯಾವತ್ತು ಉಪಕಾರ ಬಯಸಬೇಕು ಅಂದರೆ ರಾಮ ಯಾಕೆ ಸುಗ್ರೀವನು ಉಪಕಾರ ಬಯಸ್ತಾನೆ? ಒಂದು ಮಾತು ಹೇಳಿ ಕಳಿಸಿದ್ರೆ ಸಾಕು, ಭರತ ಅಯೋಧ್ಯ ಅಂದರೆ ಯುದ್ಧವಿಲ್ಲದ್ದು, ಯುದ್ಧವಲ್ಲದ್ದು, ಯುದ್ಧ ಕಾಣದ್ದು ಅಂತ ಅಯೋಧ್ಯೆ. ಅಯೋಧ್ಯೆನ ರಾವಣ ಮುಟ್ಟಕ್ಕೂ ಆ ಕನಸಲ್ಲಿ ಕೂಡ ಎದುರಿಸೋಕ್ಕಾಗಲ್ಲ. ಅಂಥ ಅಯೋಧ್ಯೆಗೆ ಹೇಳಿ ಕಳಿಸಿದ್ರೆ ಸೀದಾ ಹೋಗ್ಬೋದಾಗಿತ್ತು. ರಾಮ ಒಬ್ಬರತ್ರ ಉಪಕಾರ ಬಯಸಲಿಲ್ಲ, ಗಂಡು ಅವನು. ಸೀತೆ ಅದೇ ಹೇಳೋದು, ರಾಮ ಒಬ್ಬ ಸಾಕು ನನ್ನ ಬಿಡಿಸ್ಕೊಂಡು ಹೋಗಕ್ಕೆ ಅಂತ. ಆದರೆ ವಾಲಿಯನ್ನು ಕೊಂದು ಉಪಕಾರ ಮಾಡಿದಾಗ ಸುಗ್ರೀವನೇ ಹೇಳಿರ್ತಾನೆ, ನಾನು ನಿಮಗೆ ಉಪಕಾರ ಮಾಡ್ತೀನಿ ರಾಮ, ನನ್ನ ಕಾಯಿರಿ, ದಯವಿಟ್ಟು ನೀವು ಒಬ್ಬರೇ ಹೋಗಬೇಡಿ ಅಂತ ಹೇಳಿರ್ತಾನೆ. ಆದರೆ ಅವನು ಐಷಾರಾಮಿ ಭೋಗಗಳಲ್ಲಿ ಸೇರ್ಕೊಂಡ್ಬಿಡ್ತಾನೆ. ರಾಮನನ್ನು ಇಲ್ಲಿ ಮಾಲ್ಯವಂತ ಪರ್ವತದಲ್ಲಿ ಬಿಟ್ಟುಬಿಟ್ಟಿರ್ತಾರೆ 4 ತಿಂಗಳು. ಬಂಡೆ ಬಂಡೆ ಇಲ್ಲಿದೆಯಲ್ಲ, ಬಂಡೆ ಬಂಡೆ ಮೇಲೂ ಹೊರಳಾಡ್ತಾ ಇರ್ತಾನೆ ರಾಮ, ಸೀತಾ ಸೀತಾ ಅಂತ. ನಾಸಿಕದಿಂದ ಇಲ್ಲಿವರೆಗೂ ಲಕ್ಷ್ಮಣ ರಾಮನನ್ನು ಕೈ ಹಿಡಿದು ಕರ್ಕೊಂಬರ್ತಾನೆ, ಮಗುನ ಕರ್ಕೊಂಬಂದಂಗೆ. ಈ ಮಗು ತಾಯಿ ಬೇಕು ಅಂತ ಹೇಗೆ ಒದ್ದಾಡುತ್ತೋ, ಆ ಅಳುವಿನಲ್ಲಿ ಹೇಗೆ ಕರ್ಕೊಂಬರ್ತಾನೋ ಹಂಗೆ ಮಗುವಿನ ಕರ್ಕೊಂಬಂದಂಗೆ ಕರ್ಕೊಂಬರ್ತಾನೆ. ಯಾಕಂದರೆ ಸೀತೆಯನ್ನು ಕಳ್ಕೊಂಡು ರಾಮ ಅರೆ ಹುಚ್ಚುನಂತಾಗಿರ್ತಾನೆ, ಎಮೋಷ್ನಲಿ ತುಂಬ ವೀಕ್ ಆಗೋಗಿರ್ತಾನೆ. ಆ ಸೀತೆ ಅಂದರೆ ಅಷ್ಟು ಅವನ ಪ್ರಾಣನೇ, ಅವನ ಹೃದಯನೇ ಯಾರೋ ಕಿತ್ಕೊಂಡು ಹೋದಂಗೆ ಆಗ್ತಾ ಇರುತ್ತೆ. ಆ ಎಲ್ಲ 4 ತಿಂಗಳು ರಾಮ ಅನುಭವಿಸಿದ ವಿರಹ ವೇದನೆಯನ್ನು ಇಲ್ಲಿರೋ ಕಲ್ಲು ಬಂಡೆಗಳು ಮಾತನಾಡುತ್ತೆ ನಮ್ಮ ಹತ್ರ. ನೀವು ಅಲ್ಲೋಗಿ ನಿಂತ್ಕೊಂಡ್ರೆ ಸಾಕು, ಆ ಫೀಲಿಂಗ್ ಬರುತ್ತೆ. ಇದನ್ನು ಮಾತ್ರ ನೀವೆಲ್ಲ ಮಿಸ್ ಮಾಡಿಬಿಡಿ ದಯವಿಟ್ಟು, ಅಷ್ಟು ಪವಿತ್ರ ಕ್ಷೇತ್ರ ಇದು. ಇದು ಕೂಡ ಅದೇ ಲೈನ್ ಮೇಲೆ ಬರುತ್ತೆ. ಇಲ್ಲಿ ಅಯ್ಯೋ ಇಲ್ಲಿ ಆ ರಾಮ ಲಕ್ಷ್ಮಣ ಇಬ್ಬರೇ ಇರ್ತಾರೆ. ಹನುಮಂತ ಸುಗ್ರೀವನ ಜೊತೆ ಇದ್ದಾಗ ಹನುಮಂತ ಒಂದು ದಿವಸ ರಾಮನನ್ನು ನೋಡಬೇಕು ಅಂತ ಬರ್ತಾನೆ. ಆವಾಗ ಲಕ್ಷ್ಮಣ, 1 ನಿಮಿಷ ನಿನ್ನ ರಾಮನನ್ನು ನೋಡ್ಕೋ, ಕೋಪ ನೆತ್ತಿಗೆ ಹತ್ಬಿಟ್ಟಿರುತ್ತೆ ಆ ಲಕ್ಷ್ಮಣನಿಗೆ. ಯಾಕಂದರೆ ರಾಮನನ್ನು ಒಬ್ಬನೇ ಬಿಟ್ಟು ಹೋಗೋಂಗಿಲ್ಲ, ಸೀತೆಯನ್ನು ಬಿಟ್ಟು ಹೋಗಿ ಆದ ಅನುಭವ ಅವನಿಗೆ ಆಗಿರುತ್ತೆ. ಹಾಗಾಗಿ ಲಕ್ಷ್ಮಣ ಹನುಮಂತನನ್ನು ಇಲ್ಲಿ ನಿಲ್ಲಿಸಿ ಸೀದಾ ಸುಗ್ರೀವನಲ್ಲಿಗೆ ಹೋಗ್ತಾನೆ, ವಾಲ್ಮೀಕಿ ಪರ್ವತಕ್ಕೆ ಹೋಗಿ. ಒಂದೇ ಮಾತು, ನಿನ್ನನ್ನು ವಾಲಿನೇ ನಾನು ಕೊಲ್ಲಬಲ್ಲೆನಾಗಿದ್ದೆ, ಆದರೆ ಅಣ್ಣನಿಗೆ ನಾನು ಏನು ಎದುರು ಮಾತಾಡಬಾರ್ದು ಅಂತ ನಿನ್ನನ್ನು ಒಂದೇ ನಿಮಿಷಕ್ಕೆ ಮುಗಿಸ್ಬಿಡ್ತೀನಿ. ಏನು ಅಂದ್ಕೊಂಡಿದ್ಯಾ ನೀನು? ವಾಲಿನ ಕೊಂದು ನಮಗೆ ನೀನು ಯಾವ ಲೆಕ್ಕ? ಐಷಾರಾಮಿ ಭೋಗಗಳಲ್ಲಿ ಮುಳುಗಿ ಕೊಟ್ಟ ಮಾತು ತಪ್ಪಿ ನಾವು ಮುಂದೇನೂ ಹೋಗೋಕ್ಕಾಗದೆ, ಇಲ್ಲಿ ಹಿಂದೇನೂ ಬರೋಕ್ಕಾಗದೆ ಇಲ್ಲಿ ನಿಲ್ಲಿಸ್ಬಿಟ್ಟಿದ್ಯಾ, ನಾಚಿಕೆ ಆಗಲ್ವಾ ನಿನಗೆ ಅಂತೆಲ್ಲ ಬೈದು ಬಿಡ್ತಾನೆ. ಅದಕ್ಕೆ ಈಗಲೂ ಯಾರಾದರೂ ಮಾತು ತಪ್ಪಿದ್ರೆ ಸುಗ್ರೀವ ಅನ್ನೋ ವಾಡಿಕೆ ಇದೆ ಹಳ್ಳಿಗಳಲ್ಲಿ. ಏ ಸುಗ್ರೀವ ಮಾತು ತಪ್ಪಿದಾನ, ಮೈ ಮರೆತು ಬಿಟ್ಟಿದ್ದಾನಪ್ಪ ಮಾತು ಕೊಟ್ಬಿಟ್ಟು ಅಂತಾರಲ್ಲ ಹಾಗೆ. ಅದೇನೇ ಇರಲಿ, ಈಗ ಅದಾದ ಮೇಲೆ ಸೀತೆಯನ್ನು ಇಲ್ಲಿ ಜಟಿಂಗ ರಾಮೇಶ್ವರ ಅಂತ, ನೀವು ಚಿತ್ರದುರ್ಗದ ಹತ್ರ ಹೋದರೆ ದಯವಿಟ್ಟು ಇಂಥ ಪ್ಲೇಸ್ಗಳಿಗೆ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಜಟಿಂಗ ರಾಮೇಶ್ವರದಲ್ಲಿ ಜಟಾಯು ನೋಡಿಬಿಡುತ್ತೆ. ಆ ಜಟಾಯು ಯಾರ ಅನ್ಯಾಯನೂ ಸಹಿಸೋದಿಲ್ಲ, ಒಂದೇ ಹೋರಾಟ ಶುರು ಮಾಡುತ್ತೆ. ಇಲ್ಲಿಂದ ನಾವು ಮೆಷರ್ ಮಾಡೋಣ ಬನ್ನಿ ಎಷ್ಟು ದೂರ ಇದೆ ಅಂತ. ಅದು ಯುದ್ಧ ಮಾಡಿದ ಜಟಾಯು ಯುದ್ಧ ಮಾಡಿದ ಭೂಮಿ. ಇಲ್ಲಿಂದ ಯುದ್ಧ ಶುರುವಾಗುತ್ತೆ ಜಟಾಯು. ಅದು ಎಲ್ಲಿವರೆಗೂ ಬರುತ್ತೆ ಅಂದರೆ ಯುದ್ಧ ಎಷ್ಟು ಮಾಡುತ್ತೆ ಅಂದರೆ ರಾವಣ ಇನ್ನು ನಾನು ಸೋತೆ ಅನ್ಕೊಳ್ಳೋವರೆಗೂ, ಲೇಪಾಕ್ಷಿವರೆಗೂ ಯುದ್ಧ ಮಾಡುತ್ತೆ. ನೋಡಿ, ಲೇಪಾಕ್ಷಿ ಬಂಡೆ, ಈ ದೇವಸ್ಥಾನದ ಬಂಡೆ ನೋಡಿ, ಅಲ್ಲಿ ಬರೆದಿದೆ ಕಿಲೋಮೀಟರ್ಸ್ ಅಲ್ಲಿ ನೋಡೋಣ. ನೋಡಿ, 145 ಕಿಲೋಮೀಟರ್ ಆಕಾಶ ಮಾರ್ಗದಲ್ಲಿ ಜಗಳಾಡಿದೆ ಜಟಾಯು. ಇಲ್ಲಿ ಲೇಪಾಕ್ಷಿಯಲ್ಲಿ ಅವನು ಖಡ್ಗ ತಗೊಂಡು ಅದರ ಒಂದು ರೆಕ್ಕೆ ಕಟ್ ಮಾಡಿಬಿಡ್ತಾನೆ, ಆ ರೆಕ್ಕೆ ಇಲ್ಲಿ ಬೀಳುತ್ತೆ ಲೇಪಾಕ್ಷಿಯಲ್ಲಿ. ಅದಕ್ಕೆ ಇಲ್ಲಿ ಲೇಪಾಕ್ಷಿ ಅಂತ ಪಕ್ಷಿ, ರಕ್ತ ಅಲ್ಲಿಂದ ಇಲ್ಲಿಂದ ರಕ್ತ ಸುರಿಸ್ಕೊಂಡು ರಾವಣ ಮುಂದೆ ಹೋಗ್ಬಿಡ್ತಾನೆ. ಈ ಪಕ್ಷಿ ತನ್ನ ಜೀವ ಉಳಿಸ್ಕೊಂಡು ಒಂದು ರೆಕ್ಕೆಯಲ್ಲಿ ಹೋರಾಡುತ್ತೆ, ಹೋರಾಡಿಬಿಟ್ಟು ಮತ್ತೆ ಹಿಂದಕ್ಕೆ ಹೋಗುತ್ತೆ. ಹಿಂದಕ್ಕೆ ಹೋಗಿ ಈ ದಾರಿ ಉದ್ದಕ್ಕೂ ರಕ್ತ ಚೆಲ್ಕೊಂಡು ಹೋಗುತ್ತೆ, ಅಂದರೆ ರೆಫರೆನ್ಸ್ ಗೊತ್ತಾಗಲಿ ಅಂತ ರಕ್ತ ಚೆಲ್ಕೊಂಡೋಗಿ ಇಲ್ಲಿಂದ ಜಟಿಂಗ ರಾಮೇಶ್ವರದ ಮೇಲೆ ಮತ್ತೆ ವಾಪಸ್ ಹೋಗುತ್ತೆ. ಇದು ಯಾವಾಗ ನಡೆದಿದ್ದು? ರಾಮ ಹಂಪಿಗೆ ಬರೋಕ್ಕೆ ಮುಂಚೆ ಜಟಾಯುದು ಕತೆ ನಡೆದುಬಿಡುತ್ತೆ.
ಅಂದರೆ ರಾಮ ನಾಸಿಕದಲ್ಲಿದ್ದಾಗಲೇ, ನಾಸಿಕ ಇನ್ನು ರಾಮ ಇದು, ಯಾಕಂದರೆ ಆಕಾಶ ಮಾರ್ಗದಲ್ಲಿ ನಿಮ್ಮ ಮಿನಿಟ್ಸಲ್ಲಿ ಹೋಗ್ಬಿಟ್ಟಿರ್ತಾನೆ ರಾವಣ, ನಾಸಿಕದಲ್ಲಿ ಇರೋವಾಗಲೇ ನಾಸಿಕದ ಹೊರಗಡೆವರೆಗೂ ಬಂದು ಜಟಾಯು ಇಲ್ಲಿ ನಾಸಿಕದ ಹತ್ತಿರ ಬಂದು ಈ ನಾಸಿಕದ ಹೊರಗಡೆ ಇಲ್ಲಿವರೆಗೂ ಹಾರ್ಕೊಂಬರುತ್ತೆ ಒಂದೇ ರೆಕ್ಕೆಯಲ್ಲಿ ಜಟಾಯು. ಇಲ್ಲಿವರೆಗೂ ಹಾರ್ಕೊಂಬಂದು ಇಲ್ಲಿ ರಾಮನ ತೊಡೆ ಮೇಲೆ ಪ್ರಾಣ ಬಿಡುತ್ತೆ ಅಂತ ರಾಮಾಯಣ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ಅಂದರೆ ಇಷ್ಟು ಕಿಲೋಮೀಟ್ರ್ ಹಾರ್ಕೊಂಡು ಒಂದು ರೆಕ್ಕೆಯಲ್ಲಿ ಬಂದು ಜೀವ ಹಿಡಿದಿಟ್ಟಿರ್ತದೋ ಅಷ್ಟು ರಕ್ತ ಹೋಗಿರುತ್ತೆ. ಅದರ ಒಂದು ರಕ್ತಪಥವೇ ಇವರಿಗೆ ಇನ್ನೂ ಆಧಾರವಾಗಿ ಬಂತು. ಆದರೆ ರಾಮ ಮಗು ಥರ ಹತ್ತು ಬಿಡ್ತಾನೆ ಆ ಪಕ್ಷಿಯ ತ್ಯಾಗಕ್ಕೆ, ತನ್ನ ನೋವನ್ನು ಮರೆತು ಬಿಡ್ತಾನಂತೆ. ದುನಿಯಾ ಮೇ ಕಿತನಾ ಗಮ್ ಹೈ, ಮೇರಾ ಗಮ್ ಕಿತನಾ ಕಮ್ ಹೈ ಅನ್ನೋ ಥರ ತನಗೋಸ್ಕರ ಪ್ರಾಣ ಬಿಡ್ತಾ ಇದಾರಲ್ಲಪ್ಪ ಅನ್ನೋ ಫೀಲಿಂಗ್. ಏನು ರಾಮ ಅದು, ಎಂಥ ರಾಮ ಅದು, ಎಂಥ ಜಟಾಯು ಅದು, ಒಬ್ರಿಗಿಂತ ಒಬ್ಬರು ವೀರರು. ಇಲ್ಲಿಗೆ ಬಂದು ಪ್ರಾಣ ಬಿಟ್ಟುಬಿಡುತ್ತೆ ಜಟಾಯು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ಅಂದರೆ ಎಲ್ಲ ರೆಫರೆನ್ಸ್ ಲೈನ್ಸ್ನ ನೋಡಿದ್ರೆ ಕರೆಕ್ಟಾಗಿ ಇದೇ ಪಥದಲ್ಲಿ ಬಂದಿದೆ ರೀ, ಇದೇ ಪಥದಲ್ಲಿ ಬಂದಿದೆ ಕಣ್ರಿ. ನೋಡಿ ಈ ಕತೆ ಇವಾಗ ಅರ್ಥ ಆಯ್ತಲ್ಲ ನಿಮಗೆ. ಜಟಿಂಗ ರಾಮೇಶ್ವರದಲ್ಲಿ ರಾಮ ಜಟಾಯುಗೆ ಪೂಜೆ ನಡೆಯುತ್ತೆ. ಲೇಪಾಕ್ಷಿಯಲ್ಲಿ ಇಲ್ಲಿ ಪಕ್ಷಿ ಬಿದ್ದ ಸ್ಥಳ, ರೆಕ್ಕೆ ಬಿದ್ದ ಸ್ಥಳ ಅಂತ ಇವತ್ತಿಗೂ ರೆಫರೆನ್ಸ್ ಹೇಳ್ತಾರೆ. ಜನ ಮನ ಆಡು ಮಾತು, ತಾಯಿಯಿಂದ ಮಗನಿಗೆ, ತಾತನಿಂದ ಮೊಮ್ಮಗನಿಗೆ ಹೇಳ್ಕೊಂಡಂತಹ ಇನ್ನೇನಿದೆ, ರಾಮ ಸೇತು ಇಲ್ಲಿದೆ. ರಾಮ ಸೇತು ಕೂಡ ಒಂದು ಒಳ್ಳೆ ಉದಾಹರಣೆ ನೋಡಿ. ರಾಮ ಸೇತು ಕ್ಲೀನಾಗಿ ಕಾಣುತ್ತೆ. ಸಮುದ್ರ ಈ ಕಡೆ ಬೇರೆ ಬಣ್ಣ, ಈ ಕಡೆ ಬೇರೆ ಬಣ್ಣ, ಈ ಸೇತುವೆ ಮಾತ್ರ ಒಂದು ಬಣ್ಣ. ಈ ರಾಮ ಸೇತು ಕೂಡ ಒಂದು ಸಾಕ್ಷಿ. ಎಷ್ಟೊಂದಿದೆ ಗೊತ್ತಾ ಇಲ್ಲಿ. ಇಲ್ಲಿ ನಿಮಗೊಂದ್ಸಲ ಲೈವ್ ಮಾಡಿ ತೋರಿಸಿದ್ದ ಅಹೋರಾತ್ರ, ದೇವಿಪಟ್ಟಿಣಂ ಅಂತ ಒಂದು ಪ್ಲೇಸ್. ರಾವಣಾಸುರ ನವಗ್ರಹಗಳನ್ನು ಮೆಟ್ಲಾಗಿ ಮಾಡಿಕೊಂಡಿದ್ದ ಅಂದರೆ ನವಗ್ರಹಗಳ ಒಂದು ಲೋಹಗಳನ್ನು ತರಿಸಿ ಅದನ್ನು ಮೆಟ್ಲು ಮಾಡಿಕೊಂಡಿದ್ದ ಅಂತ ಹೇಳ್ತಾರಲ್ಲ, ಆ ಶನಿ ಮಹಾತ್ಮನ ತಿರುಗಿಸಿದ ಮೇಲೆ ಜಾರಿ ಬಿದ್ದ, ಹಾಗಾಗಿ ಎಲ್ಲ ಮೆಟ್ಲನ್ನ ಬಿಸಾಡ್ತಾನೆ ಇಲ್ಲಿಗೆ, ಈ ಕಡೆಗೆ ಬಂದು ಬೀಳುತ್ತೆ ಶ್ರೀಲಂಕಾದಿಂದ. ಇಲ್ಲಿ ರಾಮ ಅವುಗಳಿಗೆ ಒಂದು ಮಂದಿರ ಮಾಡ್ತಾನೆ, ನವಗ್ರಹ ಮಂದಿರ ಅಂತ. ಸಮುದ್ರದ ಒಳಗಡೆ ಇದೆ ದೇವಿಪಟ್ಟಿಣಂ. ನೋಡಿ ಇದು ದೇವಿಪಟ್ಟಿಣಂ. ನೀವು ಇದಕ್ಕೆ ಹೋಗಿ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ನವಗ್ರಹ ಮಂದಿರ ಇದೆ ಅಂದರೆ ಶ್ರೇಷ್ಠವಾದದ್ದು ರಾಮನಿಂದ ಪ್ರತಿಷ್ಠೆ ಆಗಿರೋದು ಅದು ದೇವಿ. ನೋಡಿ ಹಿಂಗೆ ಸಮುದ್ರದ ಒಳಗಡೆ ನವಗ್ರಹಗಳಿದೆ ಇಲ್ಲಿ. ಸಮುದ್ರದ ಒಳಗಡೆ ನೀವು ಹೋಗ್ಬೋದು, ಈ ಪ್ಯಾಸೇಜ್ ಮೇಲೆ ನಡ್ಕೊಂಡು ಹೋಗಿ ಒಳಗಡೆ ಇಳಿದು ಅವುಗಳನ್ನು ದರ್ಶನ ಮಾಡ್ಬೋದು. ಒಂದೊಂದು ನವಗ್ರಹನೂ ನೋಡ್ಬೋದು. ಹಿಂಗಿದೆ ನೋಡಿ, ಇದರಲ್ಲಿ ಫೋಟೋ ತೋರಿಸ್ತೀನಿ ನಿಮಗೆ. ನೋಡಿ ಹಿಂಗೆ ಹೋಗ್ಬೇಕು. ನೋಡಿ ಇದು ದೇವಿಪಟ್ಟಣಂ ಹಿಂಗಿದೆ. ದೇವಿಪಟ್ಟಣಂದೇ ಒಂದು ವಿಡಿಯೋ ಇದೆ ನೋಡಿ ಅಹೋರಾತ್ರಂದು, ಅದರಲ್ಲಿ ಗೊತ್ತಾಗುತ್ತೆ. ನೀವು ಅಹೋರಾತ್ರ ಯೂಟ್ಯೂಬಲ್ಲಿ ಆದರೆ ಬೇಗ ಹುಡುಕ್ಬೋದು. ಯೂಟ್ಯೂಬಲ್ಲಿ ಅಹೋರಾತ್ರ ಅಂತ ಒತ್ತಿ ದೇವಿಪಟ್ಟಣಂ ಒತ್ತಿ ನಿಮಗೆ ಸಿಗತ್ತೆ. ಇಷ್ಟು ವಿಚಾರಗಳು ನಿಮಗೆ ಇವತ್ತು ಗೊತ್ತಾಗಿದ್ದೇನೆಂದರೆ ಜಟಾಯುವಿನ ಯುದ್ಧ, ಜಟಾಯು ಎಲ್ಲಿಂದ ಎಲ್ಲಿವರೆಗೂ ಯುದ್ಧ ಮಾಡಿದೆ, ಎಲ್ಲಿಂದ ಯುದ್ಧ ನಂತರ ರಾವಣನೊಡನೆ ಯುದ್ಧದ ನಂತರ ತನ್ನ ಬಿದ್ದು ಹೋದ ರೆಕ್ಕೆಯನ್ನು ಬಿಟ್ಟು ಲೇಪಾಕ್ಷಿಯಲ್ಲಿ ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಅಂದರೆ ನಾಸಿಕ್ವರೆಗೂ ನೋಡಿ ಮತ್ತೆ ಹೇಳ್ತೀನಿ ನಿಮ್ಗೆ ಎಷ್ಟು ಕಿಲೋಮೀಟ್ರು. ಅಪ್ರಾಕ್ಸಿಮೇಟ್ಲಿ ಹೇಳಿ ನಾಸಿಕದಿಂದ ಲೇಪಾಕ್ಷಿಯಿಂದ ನಾಸಿಕ್ವರೆಗೂ ಹೋಗುತ್ತಲ್ಲ ನೋಡಿ, ಇಲ್ಲಿ 798 ಕಿಲೋಮೀಟರ್ ರೆಕ್ಕೆ ಇಲ್ಲದೆ ಒಂದು ರೆಕ್ಕೆಯಲ್ಲಿ ಹಾರಿದೆ. ಏನು ಗೊತ್ತಾದ್ರೆ ಇಂಟೆನ್ಷನ್, ತಾನು ಬದುಕಬೇಕು ಅನ್ನೋದಲ್ಲ, ರಾಮನಿಗೆ ಈ ವಿಚಾರ ತಿಳಿಸ್ಬೇಕು. ಸೀತೆ ಹಿಂಗೆ ಹೋಗಿದ್ದಾಳೆ ಇದೇ ದಾರಿಲಿ ಹೋಗಿ ಅಂತ. ಇಲ್ಲಾಂದರೆ ರಾಮ ಇದೇ ದಾರಿಲಿ ಹೇಗೆ ಬರೋಕ್ಕೆ ಸಾಧ್ಯ ಆಯಿತು? ಜಟಾಯು ಹೇಳಿದ್ದಕ್ಕೆ ಮಾತ್ರ ಸಾಧ್ಯ ಆಯಿತು. ದಾರಿ ಉದ್ದಕ್ಕೂ ಎಲ್ಲ ಹೇಳ್ತಾರೆ ಹಿಂಗೆ ಅಂತ. ಎಷ್ಟು ಚೆನ್ನಾಗಿದೆಯಲ್ಲ ಈ ಕತೆ. ಈ ದಾರಿ ಉದ್ದಕ್ಕೂ ನಿಮ್ಗೆ ಅನೇಕ ಕತೆಗಳು ಹೇಳ್ಬೋದು. ಮೊನ್ನೆ ಸೀತಾಫಲದ ಕತೆ ಹೇಳಿದ್ದೆ ಇಲ್ಲಿ, ನಿಮ್ಗೆ ಗೊತ್ತಿದೆ ನೋಡಿ. ಇಲ್ಲಿ ಇದು ಅಹೋರಾತ್ರನ ಊರು ನೋಡಿ, ಇಲ್ಲಿದೆ. ಪಾತಪಾಳ್ಯ ಅಂತ ಅದು ಅಷ್ಟೇ, ಇದೇ ದಾರಿಲೆ ಸೀತಾಫಲಗಳು. ಇದು ಅಹೋರಾತ್ರನ ಮನೆ.
ಇದು ಇಲ್ಲಿಂದ ಮೊನ್ನೆ ನಿಮಗೆ ಹೇಳಿದ್ದು ಇಲ್ಲಿ ಗುಮ್ಮನಾಯಕನ ಪಾಳ್ಯ ಅಂತ ಒಂದು ಪ್ಲೇಸ್ ಇದೆ. ಆ ಪ್ಲೇಸಲ್ಲಿ ನಿಮಗೆ ಹೇಳಿದ್ದು ಇಲ್ಲಿದೆ ನೋಡಿ ಗುಮ್ಮನಾಯಕನ ಪಾಳ್ಯ. ಇದು ಕೋಟೆ. ಈ ಕೋಟೆ ಮೇಲೆ ಇಲ್ಲಿ ಕೆಳಗಡೆ ಒಂದು ಕೆರೆ ಇದೆಯಲ್ಲ, ಈ ಕೆರೆ ದಂಡೆ ಮೇಲೆ ಒಂದು ದೇವಸ್ಥಾನ ಇದೆ. ಇಲ್ಲಿ ಒಂದು ಸೀತಾಫಲದ ಮರ ಇದೆ, ಅಲ್ಲಿ ಸೀತಾಫಲ ಕಿತ್ಕೊಂಡು ನಿಮಗೆ ಸೀತಾಫಲದ ಕತೆ ಹೇಳಿದ್ದು. ಅಂದರೆ ಇದೆಲ್ಲ ಆ ರಸ್ತೆಯ ಮೇಲೆ ನಡೆದಿರುವಂತಹ ಘಟನೆಗಳು ನೋಡಿ, ಎಲ್ಲ ಇಷ್ಟು ಆವರಿಸಿದೆ. ಈ ಕಡೆ ಒಂದು 40 ಕಿಲೋಮೀಟರ್ಸ್, ಈ ಕಡೆ ಒಂದು 40 ಕಿಲೋಮೀಟರ್ಸ್. ಇದು ರಾಮನ ಜಟಾಯುವಿನ ಕತೆ ಗೆಳೆಯರೆ. ಬನ್ನಿ, ಧನ್ಯವಾದ. ಮೆಸ್ಮರೈಸಿಂಗ್ ಆಗಿತ್ತಲ್ಲ, ಧನ್ಯವಾದ. ತುಂಬ ಜನ ನೋಡಿದ್ರಿ, ತುಂಬ ಖುಷಿ ಆಯಿತು. ಅಹೋರಾತ್ರ, ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.